ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋ ಸಿನಿಮಾ 1954 ರಿಲೀಸ್ ಆದಂತಹ ರೋಮನ್ ಹಾಲಿಡೇ. ಈ ಸಿನಿಮಾ ನೂರಾರು ಭಾಷೆಗಳಲ್ಲಿ ಸಾವಿರಾರು ಬಾರಿ ಬೇರೆ ಚಿತ್ರಗಳ ಚಿತ್ರಕಥೆಗಳಿಗೆ ಸ್ಫೂರ್ತಿಯಾಗಿದೆ. ಒನ್ ಆಫ್ ದ ಮಾಸ್ಟರ್ ಪೀಸ್ ಮೂವಿ ಈ ರೋಮನ್ ಹಾಲಿಡೇ. ಸಿನಿಮಾದ ಒನ್ ಲೈನ್ ಹೇಳಬೇಕಂದ್ರೆ, ಇಟಲಿಯ ರೋಮ್ನಲ್ಲಿ ಇರುವಂತಹ ಒಬ್ಬ ರಾಣಿ ಅದೇ ಸಿಟಿಯಲ್ಲಿ ಇರುವಂತಹ ಒಬ್ಬ ನ್ಯೂಸ್ ರಿಪೋರ್ಟರ್ ಅನ್ನ ಲವ್ ಮಾಡ್ತಾಳೆ. ಆನಂತರ ಅವರ ಲವ್ ಸ್ಟೋರಿ ಏನಾಯಿತು ಅನ್ನೋದೇ ಈ ಸಿನಿಮಾ. ಸಿನಿಮಾದ ಆರಂಭದಲ್ಲಿ ಈ ಕಥೆಯ ಹೀರೋಯಿನ್ ಅನ್ನು ನೋಡ್ತೇವೆ. ಆಕೆ ಒಂದು ದೇಶದ ರಾಣಿ. ಒಂದಿನ ಅವಳು ತನ್ನ ದೇಶದಿಂದ ರೋಮ್ ನಗರಕ್ಕೆ ಅಫಿಷಿಯಲ್ ವಿಸಿಟ್ಗೋಸ್ಕರ ಬರ್ತಾಳೆ. ಅಲ್ಲಿಗೆ ಬಂದ ನಂತರ ಆ ದೇಶದ ಅಧಿಕಾರಿಗಳನ್ನ, ವಿವಿಧ ದೇಶಗಳ ರಾಯಭಾರಿಗಳನ್ನ ಮೀಟ್ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಅವಳಿಗೆ ಅವಳ ಮನಸ್ಸಲ್ಲೊಂದು ನೋವಿರುತ್ತೆ. ಅಫಿಷಿಯಲ್ ವಿಸಿಟ್ಗಾಗಿ ಈ ಸಿಟಿಗೆ ಬಂದಿದ್ರು, ಹಲವಾರು ಅಫಿಷಿಯಲ್ಸ್ ಅನ್ನ ಮೀಟ್ ಮಾಡ್ತಾ ಇದ್ರು ಕೂಡ ಈ ರೋಮ್ ನಗರವನ್ನ ಸುತ್ತಾಡುವಂತಹ ಸ್ವಾತಂತ್ರ್ಯವಿಲ್ಲ ಅಂತ ಬೇಜಾರಾಗ್ತಾ ಇರ್ತಾಳೆ. ಅದಾದ ನಂತರ ಕ್ವೀನ್ ತನ್ನ ರೂಮ್ಗೆ ಬಂದು ಮಲ್ಕೊಳ್ತಾಳೆ. ಆ ರೂಮ್ ನ ವಿಂಡೋದಿಂದ ಸಿಟಿಯನ್ನ ನೋಡ್ತಾ ಇರಬೇಕಾದ್ರೆ ಆ ಸಿಟಿಯ ಜನರೆಲ್ಲರೂ ಕೂಡ ಕ್ವೀನ್ ರೂಮ್ ನಗರಕ್ಕೆ ವಿಸಿಟ್ ಮಾಡಿರೋದ್ರಿಂದ ಆ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಪಾರ್ಟಿ ಮಾಡ್ತಾ ಇರ್ತಾರೆ. ಆದ್ರೆ ತನ್ನ ರೂಮ್ ನ ಮೇಲಿನಿಂದ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಹೀರೋಯಿನ್ಗೆ ಪಾರ್ಟಿಗಳು ಎಂಜಾಯ್ಮೆಂಟ್ ನಡೀತಾ ಇರೋದೇ ನಾನು ಬಂದಿರೋದ್ರಿಂದ, ಆದ್ರೆ ನನ್ನನ್ನು ಮಾತ್ರ ಪಂಜರದ ಪಕ್ಷಿ ಹಾಗೆ ಐಷಾರಾಮಿ ರೂಮ್ ನಲ್ಲಿ ಬಂಧಿಸಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಹೀರೋಯಿನ್ ಅಸಿಸ್ಟೆಂಟ್ ಅಲ್ಲಿಗೆ ಬರ್ತಾಳೆ. ನಾಳೆ ಸ್ಕೆಡ್ಯೂಲ್ ಅನ್ನ ಹೀರೋಯಿನ್ ಎದುರು ಓದತೊಡಗ್ತಾಳೆ. ಇದೆಲ್ಲವನ್ನು ಕೇಳಿ ಬೇಜಾರಾದಂತಹ ರಾಣಿ ಬೇಜಾರಿನಿಂದ ಜೋರಾಗಿ ಕಿರುಚ್ತಾಳೆ. ಇದರಿಂದಾಗಿ ಆ ಅಸಿಸ್ಟೆಂಟ್, ನಿಮಗೆ ಒಂದ್ ಸ್ವಲ್ಪ ಸ್ಟ್ರೆಸ್ ಆದಂಗಿದೆ, ಹಾಗಾಗಿ ನೀವು ರೆಸ್ಟ್ ಮಾಡಿ, ನಾನು ಡಾಕ್ಟರ್ ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಕ್ಕೆ ಹೋಗ್ತಾಳೆ. ನಂತರ ಡಾಕ್ಟರ್ ಅವ್ರ ರೂಮ್ಗೆ ಬರ್ತಾರೆ. ಆಕೆಯನ್ನ ಚೆಕ್ ಮಾಡಿ ತುಂಬಾ ಪ್ರಯಾಣ ಮಾಡಿ ಬಂದಿರೋದ್ರಿಂದ ಆಕೆಗೆ ಸ್ಟ್ರೆಸ್ ಆಗಿದೆ ಮತ್ತು ಹಲವಾರು ಅಫಿಷಿಯಲ್ಸ್ ಅನ್ನು ಮೀಟ್ ಮಾಡುವಂತಹ ಪ್ರೆಷರ್ ಕೂಡ ಇದೆ ಅಂತ ಹೇಳಿ ಆಕೆಗೆ ಮತ್ತೆ ಇಂಜೆಕ್ಷನ್ ಅನ್ನ ಚುಚ್ಚಿ ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಆದ್ರೆ ಹೀರೋಯಿನ್ ಮಾತ್ರ ಹೇಗಾದ್ರೂ ಮಾಡಿ ಈ ಜೈಲಿನಿಂದ ತಪ್ಪಿಸ್ಕೊಳ್ಬೇಕು ಅಂತ ಅನ್ಕೊಂಡು ಬೇರೆ ಡ್ರೆಸ್ ಒಂದನ್ನ ಹಾಕೊಂತಾಳೆ. ನಂತರ ಆ ಅರಮನೆಯ ಹಿಂದಿನ ಬಾಗಿಲಿನಿಂದ ಯಾರಿಗೂ ಕಾಣದಂತೆ ತಪ್ಪಿಸಿಕೊಂಡು ಹೊರಕ್ಕೆ ಬರ್ತಾಳೆ. ನಂತರ ಹೊರಗೆ ಬಂದು ಆ ಸಿಟಿಯಲ್ಲೆಲ್ಲ ಸುತ್ತಾಡತೊಡಗ್ತಾಳೆ. ಸೀನ್ ಕಟ್ ಆದ್ರೆ ಈಗ ಸಿನಿಮಾದ ಹೀರೋ ಕಾಣಿಸ್ತಾನೆ. ಆತನೊಬ್ಬ ನ್ಯೂಸ್ ಪೇಪರ್ ನಲ್ಲಿ ಕೆಲಸ ಮಾಡುವಂತಹ ನ್ಯೂಸ್ ರಿಪೋರ್ಟರ್. ಆತ ತನ್ನ ಫ್ರೆಂಡ್ಸ್ ಎಲ್ಲರ ಜೊತೆ ಕುಳಿತು ಖುಷಿಯಿಂದ ಇಸ್ಬಿಟ್ ಆಡ್ತಾ ಇರ್ತಾನೆ. ನಂತರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ, ನಾಳೆ ನನಗೆ ಪ್ರಿನ್ಸೆಸ್ ಜೊತೆ ಇಂಟರ್ವ್ಯೂ ಇದೆ ಅಂತ ಹೇಳ್ತಾ ಅಲ್ಲಿಂದ ಎದ್ದು ಗಡಿಬಿಡಿಯಿಂದ ಹೊರಕ್ಕೆ ಬರ್ತಾನೆ. ಅಲ್ಲಿ ನಿಂತು ಸುತ್ತಲೂ ನೋಡ್ತಾನೆ. ಆದ್ರೆ ಸಡನ್ ಆಗಿ ರಸ್ತೆ ಪಕ್ಕದಲ್ಲಿ ನಿದ್ದೆ ಮಾಡ್ತಾ ಇದ್ದಂತಹ ಯುವತಿಯೊಬ್ಬಳು ಕಾಣಿಸ್ತಾಳೆ. ಆಕೆ ಮತ್ತೆ ಕೆಳಕ್ಕೆ ಬೀಳುವಂತಹ ರೇಂಜ್ ನಲ್ಲಿ ನಿದ್ದೆ ಮಾಡ್ತಾ ಇರ್ತಾಳೆ. ತಕ್ಷಣ ಹೀರೋ ಅಲ್ಲಿಗೆ ಹೋಗಿ ಅವಳಿಗೆ ಸಪೋರ್ಟ್ ಆಗಿ ಕುಳಿತುಕೊಳ್ತಾನೆ. ಆಕೆ ಯಾರೂ ಅಲ್ಲ, ಈ ಸಿನಿಮಾದ ಹೀರೋಯಿನ್. ಹೀರೋಯಿನ್ಗೆ ಆಲ್ರೆಡಿ ಆ ಡಾಕ್ಟರ್ ಮತ್ತೆ ಇಂಜೆಕ್ಷನ್ ಅನ್ನ ಕೊಟ್ಟಿರೋದ್ರಿಂದ ಆಕೆಗೆ ಲೈಟ್ ಆಗಿ ಮತ್ತೆ ಇರ್ತಾ ಇರುತ್ತೆ. ಹೀರೋಯಿನ್ ಅನ್ನ ಹೀರೋ ನೋಡಿದ ನಂತರ, ನಿನ್ನ ಹೆಸರೇನು, ನೀನು ಎಲ್ಲಿರ್ತೀಯ ಅಂತೆಲ್ಲ ಪ್ರಶ್ನೆ ಮಾಡತೊಡಗ್ತಾನೆ. ಅದಕ್ಕೆ ಹೀರೋಯಿನ್, ನಾನು ರಾಯಲ್ ಪ್ಯಾಲೇಸ್ ನಲ್ಲಿ ಇರ್ತೀನಿ ಅಂತ ಹೇಳ್ತಾಳೆ. ಬೇಸಿಕಲ್ ಆಗಿ ರಾಣಿ ಬೇರೆ ದೇಶದವಳಾದ್ರಿಂದ ಮತ್ತು ಆಕೆ ಪ್ರಿನ್ಸೆಸ್ ಆಗಿರೋದ್ರಿಂದ ಹೀಗೆಲ್ಲ ಒಂಟಿಯಾಗಿ ಓಡಾಡೋದಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಹಾಗಾಗಿ ಹೀರೋಗೂ ಕೂಡ ಈ ಬಗ್ಗೆ ಯಾವ ಡೌಟ್ ಕೂಡ ಬರೋದಿಲ್ಲ. ಅನಂತರ ಹೀರೋ ಏನ್ ಮಾಡ್ತಾನೆ ಅಂದ್ರೆ, ಈ ಯಂಗ್ ಲೇಡಿ ಈ ರಾತ್ರಿಯಲ್ಲಿ ಇಲ್ಲೇ ಇರೋದು ಸರಿಯಲ್ಲ ಅಂತ ಅಂದ್ಕೊಂಡು ಒಂದು ಟ್ಯಾಕ್ಸಿಯನ್ನು ಬುಕ್ ಮಾಡಿ ಅವಳನ್ನ ಹತ್ತಿಸ್ಕೊಳ್ತಾನೆ. ನಂತರ ಅವನು ತನ್ನ ಮನೆ ಹತ್ರಕ್ಕೆ ತಲುಪಿದ ನಂತರ ಟ್ಯಾಕ್ಸಿ ಡ್ರೈವರ್ಗೆ ಈಕೆಗೆ ಪ್ರಜ್ಞೆ ಬಂದ ನಂತರ ಆಕೆಯ ಮನೆಯ ಅಡ್ರೆಸ್ ಯಾವುದು ಅಂತ ತಿಳ್ಕೊಂಡು ಅಲ್ಲಿಗೆ ಡ್ರಾಪ್ ಮಾಡಿಬಿಡು ಅಂತ ಹೇಳ್ತಾನೆ. ಅದಕ್ಕೆ ಆ ಟ್ಯಾಕ್ಸಿ ಡ್ರೈವರ್, ನೈಟಲ್ಲಿ ಪೊಲೀಸ್ ಬೀಟ್ ಜಾಸ್ತಿ ಇರುತ್ತೆ, ಅದರಲ್ಲೂ ಈ ಯಂಗ್ ಲೇಡಿ ಡ್ರಿಂಕ್ಸ್ ಮಾಡ್ದಂಗಿದ್ದಾಳೆ, ಒಂದ್ ವೇಳೆ ಪೊಲೀಸರಿಗೆ ಏನಾದ್ರೂ ಸಿಕ್ಕಾಕೊಂಡ್ರೆ ನನಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹೀರೋಯಿನ್ ಅನ್ನ ಕೇಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸರಿ, ಇನ್ನೇನ್ ಮಾಡೋದು ಅಂತ ಅನ್ಕೊಂಡು ಹೀರೋಯಿನ್ನ ಹೀರೋ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗೆ ಬಂದ ನಂತರ ತನ್ನ ಬೆಡ್ನ ಪಕ್ಕದಲ್ಲಿ ಹೀರೋಯಿನ್ಗೊಂದು ಬೆಡ್ ರೆಡಿ ಮಾಡಿ ಮತ್ತಲ್ಲಿದ್ದ ಆಕೆಯನ್ನ ಮಲಗಿಸ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋ ಎದ್ದೇಳ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ 11 ಗಂಟೆ ಆಗಿರುತ್ತೆ. ಯಾಕಂದ್ರೆ ಹೀರೋ ಲಾಸ್ಟ್ ನೈಟ್ ಫ್ರೆಂಡ್ಸ್ ಜೊತೆ ಸೇರಿ ಇಸ್ಪೀಟ್ ಆಡಿ ತುಂಬಾ ದುಡ್ಡನ್ನ ಕಳೆದುಕೊಂಡಿರ್ತಾನೆ. ಇದರಿಂದ ಬೇಜಾರಾದಂತ ಹೀರೋ ರೂಮ್ಗೆ ಬಂದ ನಂತರವೂ ಕೂಡ ಒಂದಷ್ಟು ಡ್ರಿಂಕ್ಸ್ ಮಾಡಿರ್ತಾನೆ. ಹೀಗಾಗಿ ಆತ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಲೇಟ್ ಆಗಿ ಎದ್ದಿರ್ತಾನೆ. ಆ ದಿನ ರಾಯಲ್ ಪ್ರಿನ್ಸೆಸ್ ನ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಮತ್ತೊಂದ್ ಕಡೆ ನೋಡ್ತಾನೆ, ಹೀರೋಯಿನ್ ಇನ್ನೂ ನಿದ್ದೆ ಮಾಡ್ತಾ ಇರ್ತಾಳೆ. ಸರಿ, ಆಕೆ ಇದ್ರೆ ಏನಾಗುತ್ತೆ ಅನ್ಕೊಂಡು ತುಂಬಾ ಲೇಟ್ ಆಗಿದ್ದರಿಂದ ಹಡಾವಿಡಿಯಾಗಿ ರೆಡಿಯಾಗಿ ಅಲ್ಲಿಂದ ಆಫೀಸ್ಗೆ ಹೊರಟು ಹೋಗ್ತಾನೆ. ಈತ ಆಫೀಸ್ಗೆ ಲೇಟ್ ಆಗಿ ಬಂದಿದ್ದರಿಂದ ಆ ನ್ಯೂಸ್ ಪೇಪರ್ ನ ಎಡಿಟರ್ ಹೀರೋ ಮೇಲೆ ತುಂಬಾ ಸಿಟ್ಟಾಗ್ತಾನೆ. ಆದ್ರೆ ಹೀರೋ, ನಾನು ಈಗಾಗಲೇ ರಾಯಲ್ ಪ್ರಿನ್ಸೆಸ್ ಇಂಟರ್ವ್ಯೂವನ್ನ ಅಟೆಂಡ್ ಮಾಡಿ ಬಂದೆ ಅಂತ ಆತನಿಗೆ ಸುಳ್ಳೇಳಿ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಆ ಪ್ರೆಸ್ ಎಡಿಟರ್ ಹೇಳ್ತಾರೆ, ಹೌದಾ, ಹಾಗಾದ್ರೆ ರಾಯಲ್ ಪ್ರಿನ್ಸೆಸ್ ನಿನ್ ಜೊತೆ ಏನ್ ಮಾತಾಡಿದ್ಲು ಅಂತ ವ್ಯಂಗ್ಯವಾಗಿ ಕೇಳ್ತಾನೆ. ಆನಂತರವೂ ಕೂಡ ಹೀರೋ ರಾಯಲ್ ಪ್ರಿನ್ಸೆಸ್ ಇಂಟರ್ವ್ಯೂ ಮಾಡಿದೆ ಅನ್ನುವಂತಹ ಸುಳ್ಳನ್ನೇ ಕಂಟಿನ್ಯೂ ಮಾಡ್ತಾ ತನ್ನ ಬಾಸ್ ಅನ್ನ ಮೆಚ್ಚೋದಕ್ಕೆ ಹೋಗ್ತಾನೆ. ಆಗ ಆ ಎಡಿಟರ್ ಈತನ ಮುಂದೆ ಒಂದು ಪೇಪರ್ ಅನ್ನ ಇಟ್ಟು, ಈ ಪೇಪರ್ ಅನ್ನ ನೋಡು, ಪ್ರಿನ್ಸೆಸ್ಗೆ ಇವತ್ತು ಹುಷಾರಿಲ್ಲದೆ ಇರೋದ್ರಿಂದ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಹೀರೋ ಸಪ್ಪಗಾಗ್ತಾನೆ. ಆದ್ರೆ ಆ ಪೇಪರ್ ನಲ್ಲಿ ಇದ್ದಂತ ಫೋಟೋವನ್ನ ನೋಡಿ ಶಾಕ್ ಆಗ್ತಾನೆ. ಯಾಕಂದ್ರೆ ಮತ್ತಲ್ಲಿದ್ದಂತಹ ಒಬ್ಬ ಯುವತಿಯನ್ನ ಕರ್ಕೊಂಡು ಬಂದು ತನ್ನ ರೂಮ್ ನಲ್ಲಿ ಇಟ್ಕೊಂಡಿರ್ತಾನೆ. ಆಕೆಯೇ ಆ ದೇಶದ ರಾಯಲ್ ಪ್ರಿನ್ಸೆಸ್ ಅಂತ ಇವನಿಗೆ ಆ ಪೇಪರ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ.
ತಕ್ಷಣ ಹೀರೋ ಹೊರಕ್ಕೆ ಹೋಗಿ ತನ್ನ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ಗೆ ಕಾಲ್ ಮಾಡಿ ನಾನು ಬರೋವರೆಗೂ ನನ್ನ ರೂಮ್ಗೆ ಕಾವಲು ಕಾಯ್ತಾ ಇರೋ, ಅದಕ್ಕೆ ನಿನಗೆ ಒಂದಷ್ಟು ದುಡ್ಡನ್ನು ಕೂಡ ಕೊಡ್ತೀನಿ ಅಂತ ಆ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳ್ತಾನೆ. ಹೀಗಾಗಿ ಆತ ಕೂಡ ಹೀರೋ ಬರೋವರೆಗೂ ಆ ಮನೆಯನ್ನ ಕಾವಲು ಕಾಯ್ತಾ ಇರ್ತಾನೆ. ಇನ್ನು ಹೀರೋ ತನ್ನ ಬಾಸ್ ಜೊತೆ ಮಾತಾಡ್ತಾ, ನಾನು ರಾಯಲ್ ಪ್ರಿನ್ಸಸ್ ಹತ್ರ ಮಾತಾಡಿ ಅವರ ಇಂಟರ್ವ್ಯೂಗಳನ್ನ ಮತ್ತು ಅವರ ಫೋಟೋಗಳನ್ನ ತಗೊಂಡು ಬಂದ್ರೆ ನನಗೆ ಇಷ್ಟು ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವನ ಬಾಸ್, ಅದರಿಂದಾಗಿ ನನಗೆ $1,000 ಬರುತ್ತೆ, ನಾನು ಅದರಲ್ಲಿ $500 ಅನ್ನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ತಕ್ಷಣ ಹೀರೋ ತನ್ನ ಫ್ರೆಂಡ್ ಆದಂತಹ ಫೋಟೋಗ್ರಾಫರ್ಗೆ ಕಾಲ್ ಮಾಡಿ ಎನಿ ಟೈಮ್ ನಿನ್ನ ಕ್ಯಾಮ್ರಾ ತಗೊಂಡು ರೆಡಿಯಾಗಿರು ಅಂತ ಅವನಿಗೆ ಹೇಳ್ತಾನೆ. ನಂತರ ಹೀರೋ ಡೈರೆಕ್ಟ್ ಆಗಿ ತನ್ನ ರೂಮ್ಗೆ ಹೋಗ್ತಾನೆ. ಆತ ಹೋಗುವಷ್ಟರಲ್ಲಿ ಹೀರೋಯಿನ್ ಇದ್ದಿರ್ತಾಳೆ. ಹೀರೋ ಕೇಳ್ತಾನೆ, ನೀವು ಯಾರು, ಎಲ್ಲಿಗೆ ಹೋಗಬೇಕು ಅಂತ. ಅದಕ್ಕೆ ಹೀರೋಯಿನ್, ತಾನು ಈ ದೇಶದ ರಾಣಿ ಅಂತ ಹೇಳ್ಕೊಳ್ಳೋದಿಲ್ಲ. ಈತ ಹೀರೋ ಕೂಡ ತಾನು ರಿಪೋರ್ಟರ್ ಅಂತ ಆಕೆ ಹತ್ರ ಹೇಳ್ಕೊಳ್ಳೋದಿಲ್ಲ. ಈ ನಡುವೆ ಅವರಿಬ್ಬರು ಕ್ಯಾಶುವಲ್ ಆಗಿ ಮಾತಾಡಿಕೊಳ್ಳತೊಡಗ್ತಾರೆ. ಆನಂತರ ಹೀರೋಯಿನ್ ಹೀರೋ ಹತ್ರ ಒಂದಷ್ಟು ದುಡ್ಡನ್ನು ತೆಗೆದುಕೊಂಡು, ನಾನೊಂದು ಸ್ವಲ್ಪ ಹೊತ್ತು ಸಿಟಿಯಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಹೀರೋ ಕೂಡ ಅವಳು ರಾಣಿಯಾಗಿರೋದ್ರಿಂದ ಒಂದಷ್ಟು ದುಡ್ಡನ್ನು ಅವಳಿಗೆ ಕೊಟ್ಟು ಸಿಟಿಯನ್ನು ಸುತ್ತೋದಕ್ಕೆ ಕಳಿಸ್ತಾನೆ. ಆನಂತರ ಹೀರೋಯಿನ್ ಸಿಟಿಯಲ್ಲೆಲ್ಲ ಸುತ್ತಾಡತೊಡಗ್ತಾಳೆ. ಅವಳಿಗೆ ಪ್ರತಿ ವಿಷಯವೂ ಆಶ್ಚರ್ಯವೆನಿಸುತ್ತೆ. ಒಂದು ಹೊಸ ಲೋಕವನ್ನು ನೋಡಿದಾಗನಿಸುತ್ತೆ. ಅಲ್ಲಿನ ಜನರ ಓಡಾಟ, ಅವರ ಖುಷಿ, ಅವರ ಮಾತುಗಳು ಎಲ್ಲವೂ ಕೂಡ ಇವಳಿಗೆ ಅಚ್ಚರಿಯ ಜೊತೆಗೆ ಸಂತೋಷವನ್ನು ಕೂಡ ಕೊಡುತ್ತೆ. ಆಕೆ ಒಬ್ಬ ಕಾಮನ್ ಮ್ಯಾನ್ ಥರ ಎಲ್ಲ ಕಡೆ ಸುತ್ತಾಡ್ತಾ ಹೋಗ್ತಾಳೆ. ಇದೆಲ್ಲವನ್ನು ಕೂಡ ಹೀರೋ ಅವಳನ್ನು ಫಾಲೋ ಮಾಡ್ತಾ ನೋಡ್ತಾ ಇರ್ತಾನೆ. ನಂತರ ಅವಳು ಬಾರ್ಬರ್ ಶಾಪ್ಗೆ ಹೋಗ್ತಾಳೆ. ಅಲ್ಲಿ ಬಾರ್ಬರ್ ಹತ್ರ ಮಾತಾಡ್ತಾ ಹೇರ್ ಕಟ್ ಮಾಡಿಸ್ತಾಳೆ. ಅನಂತರ ಅವಳು ಸಿಟಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಹೀರೋ ಮೀಟ್ ಆಗ್ತಾನೆ. ಆಗ ಹೀರೋ ಅವಳನ್ನು, ಏನಿನ್ನೂ ಸಿಟಿ ರೌಂಡ್ ಅಪ್ ಮುಗ್ದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ನಾನು ಈ ಸಿಟಿಯಲ್ಲೆಲ್ಲ ತುಂಬ ಸುತ್ತಾಡಬೇಕು, ಇಲ್ಲಿನ ಪ್ರತಿ ವಿಷಯವನ್ನು ತಿಳ್ಕೋಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ, ನಾನು ನಿನ್ನ ಜೊತೆ ಇರ್ತೀನಿ, ನೀನು ಎಲ್ಲಿಗೆ ಹೋಗ್ಬೇಕಂದ್ರು ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಹಲವಾರು ಪ್ಲೇಸ್ಗಳನ್ನು ಸುತ್ತಾಡಿಸತೊಡಗ್ತಾನೆ. ನಂತರ ಅವರೊಂದು ಕಾಫಿ ಶಾಪ್ಗೆ ಹೋಗ್ತಾರೆ. ಅಲ್ಲಿಗೆ ಹೀರೋ ಫ್ರೆಂಡ್ ಆದಂತಹ ಫೋಟೋಗ್ರಾಫರ್ ಬರ್ತಾನೆ. ಹೀರೋಯಿನ್ ಜೊತೆ ಹರಟೆ ಹೊಡೆಯತೊಡಗ್ತಾನೆ. ಆದರೆ ಹೀರೋ ಅವನನ್ನು ಪಕ್ಕದ ರೂಮ್ಗೆ ಕರ್ಕೊಂಡು ಹೋಗಿ ಆಕೆಯ ಬಗ್ಗೆ ಹೇಳ್ತಾನೆ. ಅದನ್ನು ಕೇಳಿದಂಥ ಫೋಟೋಗ್ರಾಫರ್ ಶಾಕ್ ಆಗ್ತಾನೆ. ನಂತರ ಅವನು ತನ್ನ ಲೈಟರ್ ಕ್ಯಾಮ್ರಾವನ್ನು ಯೂಸ್ ಮಾಡ್ತಾ ಆಕೆಯ ಫೋಟೋಗಳನ್ನು ಸೆರೆ ಹಿಡಿಯತೊಡಗ್ತಾನೆ. ನಂತರ ಅವರು ಮೌತ್ ಆಫ್ ಟ್ರೂತ್ ಅನ್ನುವಂತಹ ಪ್ಲೇಸ್ಗೆ ಹೋಗ್ತಾರೆ. ಈ ಮೌತಲ್ಲಿ ಕೈಯಿಟ್ಟ ನಂತರ ನಾವೇನಾದರೂ ಸುಳ್ಳು ಹೇಳಿದ್ರೆ ಅದು ನಮ್ಮನ್ನು ಕಚ್ಚಿಬಿಡುತ್ತೆ ಅಂತ ಹೇಳ್ತಾನೆ. ನಂತರ ಅವನು ಆ ಮೌತ್ನೊಳಕ್ಕೆ ಕೈ ಇಡ್ತಾನೆ. ಕೈ ಕಚ್ಚಿದಾಗೆ ಅವಳಿದ್ರು ಡ್ರಾಮಾ ಮಾಡ್ತಾನೆ. ನಂತರ ಅವಳಿಗೆ ತಿಳಿಯದಾಗೆ ಅವಳನ್ನು ಇಂಟರ್ವ್ಯೂ ಮಾಡ್ತಾ, ನಿನಗೇನಿಷ್ಟ, ನೀನು ಒಬ್ಳೇ ಇದ್ರೆ ಏನು ಮಾಡ್ತೀಯ, ನಿನಗೆ ಇಷ್ಟವಾಗುವಂಥ ಪ್ಲೇಸ್ಗಳ್ಯಾವೋ ಅನ್ನೋದೆಲ್ಲವನ್ನು ಕೂಡ ಕ್ವೆಶನ್ ಮಾಡ್ತಾ ತಿಳ್ಕೊಳ್ತಾ ಹೋಗ್ತಾನೆ. ಸೊ ಅದಕ್ಕೆ ಹೀರೋಯಿನ್ ಕೂಡ ಆನ್ಸರ್ ಮಾಡ್ತಾ ಹೋಗ್ತಾಳೆ. ನಂತರ ಅವರಿಬ್ಬರು ಒಂದು ಸ್ಕೂಟಿಯಲ್ಲಿ ಸಿಟಿಯೆಲ್ಲವನ್ನು ಕೂಡ ಸುತ್ತಾಡತೊಡಗ್ತಾರೆ. ನಂತರ ಯಾರನ್ನೂ ಮಾತಾಡಿಸ್ಬೇಕು ಅಂತ ಹೀರೋ ಹೀರೋಯಿನ್ ಹತ್ರ ಸ್ಕೂಟಿಯನ್ನು ಕೊಟ್ಟು ಪಕ್ಕಕ್ಕೆ ಹೋಗ್ತಾನೆ. ಆದರೆ ಇವಳು ತನಗೆ ತಿಳಿಯದಂತೆ ಆ ಸ್ಕೂಟಿಯನ್ನು ರೈಡ್ ಮಾಡತೊಡಗ್ತಾಳೆ. ಇದನ್ನು ನೋಡಿದಂತ ಹೀರೋ ಸ್ಕೂಟರ್ ಹತ್ರಕ್ಕೆ ಓಡಾಡಿ ಬಂದು ಅದನ್ನು ಹತ್ತಿಕೊಳ್ತಾನೆ. ಹೀಗೆ ಅವರು ರೈಡ್ ಮಾಡ್ತಾ ಮಾಡ್ತಾ ಎಲ್ಲೆಂದರಲ್ಲಿ ಸ್ಕೂಟಿಯನ್ನು ನುಗ್ಗಿಸ್ತಾ ಖುಷಿಯಿಂದ ರೈಡ್ ಮಾಡ್ತಾ ಹೋಗ್ತಾರೆ. ಇದೆಲ್ಲವನ್ನು ನೋಡಿದಂತ ಪೊಲೀಸರು ಅವರನ್ನು ಫಾಲೋ ಮಾಡ್ತಾ ಅವರನ್ನು ಹಿಡಿದುಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಆದರೆ ಹೀರೋ, ನಾನೊಬ್ಬ ಪ್ರೆಸ್ ರಿಪೋರ್ಟ್ ಅಂತಲೂ ಈಕೆಗೆ ಸರಿಯಾಗಿ ಏನೂ ಕೂಡ ಗೊತ್ತಾಗಲ್ಲ ಅಂತಲೂ ಹೇಳಿ ಅವಳನ್ನು ಅಲ್ಲಿಂದ ಹೊರಕ್ಕೆ ಕರ್ಕೊಂಡು ಬರ್ತಾನೆ. ಇನ್ನು ಈ ಕಡೆ ರಾಯಲ್ ಪ್ರಿನ್ಸಸ್ ಮಿಸ್ ಆಗಿರುವ ವಿಷಯ ಆ ಅರಮನೆಯ ಕೆಲವು ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಆದರೂ ಕೂಡ ಕ್ವೀನ್ ಮಿಸ್ ಆಗಿರುವ ಬಗ್ಗೆ ಎಲ್ಲೂ ಕೂಡ ಲೀಕ್ ಆಗದಂತೆ ನೋಡ್ಕೊಳ್ತಾ ಸೀಕ್ರೆಟ್ ಏಜೆಂಟ್ಗಳ ನೆರವಿನಿಂದ ಎಲ್ಲ ಕಡೆ ಹುಡುಕಾಡತೊಡಗ್ತಾರೆ. ಇನ್ನು ಹೊರಕ್ಕೆ ಬಂದ ನಂತರ ಹೀರೋಯಿನ್, ನೀನು ಪ್ರೆಸ್ ರಿಪೋರ್ಟರ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ, ಹೇ ಇಲ್ಲೇ ಇಲ್ಲ, ಹಾಗೇನಿಲ್ಲ, ಐ ಆಮ್ ನಾಟ್ ಎ ಪ್ರೆಸ್ ರಿಪೋರ್ಟರ್, ಆದರೆ ನಾನು ಪ್ರೆಸ್ ರಿಪೋರ್ಟರ್ ಅಂತ ಹೇಳಿದ್ದರಿಂದಲೇ ನಿನ್ನನ್ನು ಹೊರಕ್ಕೆ ಬಿಡ್ತಾ ಇದ್ರು, ಹಾಗಾಗಿ ಕೇವಲ ನಿನ್ನನ್ನು ಅಲ್ಲಿಂದ ಬಿಡಿಸೋದಕ್ಕೋಸ್ಕರ ನಾವು ಸುಳ್ಳು ಹೇಳಿದ್ವಿ ಅಂತ ಹೇಳ್ತಾನೆ. ಆನಂತರ ಹೀರೋಯಿನ್ ಏನು ಹೇಳ್ತಾಳೆ ಅಂದರೆ, ಲೇಕ್ ಪೋರ್ಟ್ನಲ್ಲಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರಂತಲ್ವಾ, ನಾವಲ್ಲಿಗೆ ಹೋದ್ರೆ ಫುಲ್ ಎಂಜಾಯ್ ಮಾಡ್ಬೋದು ಅಂತ ನನಗೆ ಕಟ್ಟಿಂಗ್ ಮಾಡಿದಂಥ ಬಾರ್ಬರ್ ಹೇಳ್ದ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂಥ ಹೀರೋ ಕೂಡ ಸರಿ ಅಂತ ಅಂದ್ಕೊಂಡು ಹೀರೋಯಿನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಸೇರಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡತೊಡಗ್ತಾರೆ. ಈ ಸಂದರ್ಭದಲ್ಲಿ ಹಲವಾರು ಗೌರ್ಮೆಂಟ್ ಆಫೀಸರ್ಗಳು ಕೂಡ ಸೀಕ್ರೆಟ್ ಆಗಿ ಎಲ್ಲವನ್ನೂ ಕೂಡ ವಾಚ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರ ರಾಯಲ್ ಪ್ರಿನ್ಸಸ್ ಮಿಸ್ ಆಗಿರೋದ್ರಿಂದ ಎಲ್ಲ ಕಡೆಗಳಲ್ಲೂ ಸೀಕ್ರೆಟ್ ಸರ್ಚಿಂಗ್ನಲ್ಲಿರ್ತಾರೆ. ಅವರು ಆ ಲೇಕ್ ಬೋಟ್ ಪಾರ್ಟಿಯಲ್ಲಿ ರಾಯಲ್ ಪ್ರಿನ್ಸಸ್ ಅನ್ನು ನೋಡ್ತಾರೆ. ಅವರು ಬಂದು ಹೀರೋಯಿನ್ ಅನ್ನ ಕರ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇರಬೇಕಾದ್ರೆ ಹೀರೋಯಿನ್ ಅವರ ಮೇಲೆ ರಿವರ್ಸ್ ಆಗಿ ಅವರನ್ನ ಹೊಡೆಯತೊಡಗ್ತಾಳೆ. ಇದನ್ನು ನೋಡಿದಂತ ಹೀರೋ ಕೂಡ ಸೀಕ್ರೆಟ್ ಗಾರ್ಡ್ಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ನಂತರ ಅವರು ಅಲ್ಲಿಂದ ತಪ್ಪಿಸ್ಕೊಳ್ತಾ ಹೋಗಿ ಅಲ್ಲಿದ್ದಂತಹ ನೀರಿಗೆ ಧುಮುಕಿ ಅಲ್ಲಿಂದ ಈಜುತ್ತಾ ಸೇಫ್ ಪ್ಲೇಸ್ಗೆ ಬರ್ತಾರೆ. ನೀರಲ್ಲಿ ಈಜ್ಕೊಂಡು ಬಂದಿರೋದ್ರಿಂದ ಅವರಿಬ್ಬರಿಗೂ ಕೂಡ ತುಂಬ ಚಳಿ ಆಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಅವರಿಬ್ಬರಲ್ಲೂ ಹೊಸ ಭಾವನೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಆಗ ಹೀರೋ ಹೀರೋಯಿನ್ಗೆ ಕಿಸ್ ಮಾಡ್ತಾನೆ. ಆನಂತರ ಅವಳನ್ನು ಕರೆದುಕೊಂಡು ತನ್ನ ಅಪಾರ್ಟ್ಮೆಂಟ್ ರೂಮ್ಗೆ ಬರ್ತಾನೆ. ಸೀನ್ ಕಟ್ ಆದರೆ ಮಾರನೇ ದಿನ ಹೀರೋ ಮತ್ತು ಹೀರೋಯಿನ್ ಎದ್ದಿರ್ತಾರೆ. ಹೀರೋಯಿನ್ ಹೀರೋ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಾಳೆ. ಅವಳಿಗೆ ಆತ ಇಷ್ಟವಾಗಿರ್ತಾನೆ, ಈತನಿಗೂ ಕೂಡ ಅವಳು ಇಷ್ಟವಾಗಿರ್ತಾಳೆ. ಆದರೆ ಇಬ್ಬರು ಕೂಡ ಹೇಳ್ಕೊಳ್ಳೋದಿಲ್ಲ. ಈ ಪ್ರೋಸೆಸ್ಸಲ್ಲಿ ಹೀರೋಯಿನ್ ಹೀರೋವನ್ನು ತಪ್ಪಿಕೊಳ್ತಾಳೆ. ಆತನಿಗೆ ಏನನ್ನು ಹೇಳಬೇಕು ಅಂತ ಟ್ರೈ ಮಾಡ್ತಾಳೆ. ಆದರೆ ಆ ಮಾತುಗಳು ಒಳಗಡೆನೇ ಉಳಿದು ಹೋಗ್ತವೆ. ಅಷ್ಟರಲ್ಲಿ ರೇಡಿಯೋದಲ್ಲಿ ಒಂದು ನ್ಯೂಸ್ ಬರ್ತಾ ಇರುತ್ತೆ. ಅದರಲ್ಲಿ ಪ್ರಿನ್ಸೆಸ್ಗೆ ಹುಷಾರಿಲ್ಲದೆ ಇರೋದ್ರಿಂದ ಇನ್ನೂ ಒಂದೆರಡು ದಿನ ಅವರು ರೆಸ್ಟ್ನಲ್ಲಿ ಇರಲಿದ್ದಾರೆ ಅಂತ ಹೇಳಲಾಗುತ್ತೆ.
ಆನಂತರ ಏನನ್ನು ಡಿಸೈಡ್ ಮಾಡಿದವಳಂತೆ ಹೀರೋಯಿನ್ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೀರೋಗೆ ಹೇಳ್ತಾಳೆ. ಇದನ್ನ ಕೇಳಿದಂತ ಹೀರೋ ಆಕೆಯ ಹತ್ರ ಏನೂ ಕೂಡ ಹೇಳ್ಕೊಳ್ಳದೆ ಅವಳನ್ನು ಕರೆದುಕೊಂಡು ಅರಮನೆ ಹಿಂಭಾಗಕ್ಕೆ ಬರ್ತಾನೆ. ಕಾರಲ್ಲಿ ಇಬ್ಬರು ಕೊನೆಯ ಬಾರಿಗೆ ಅನ್ನೋಂತೆ ತಪ್ಪಿಕೊಳ್ತಾರೆ, ಕಿಸ್ ಮಾಡ್ತಾಳೆ. ಆದರೆ ಹೀರೋ ಹತ್ರ ಕೊನೆಗೂ ಆಕೆ ತಾನ್ಯಾರು ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ. ಹೀರೋ ಕೂಡ ತನ್ನ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ವ್ಯಕ್ತಪಡಿಸಲಾಗದೆ ಹೋಗ್ತಾನೆ. ನಂತರ ಅವಳನ್ನ ಆ ರಾಜ್ಯಕ್ಕೆ ರಾಣಿಯಾಗಿ ಕಳಿಸಿಕೊಡ್ತಾನೆ. ತುಂಬಾ ಭಾರವಾದ ಹೃದಯದೊಂದಿಗೆ ಆಕೆ ಹೋಗ್ತಾ ಇರೋದನ್ನೇ ನೋಡ್ತಾ ಇರ್ತಾನೆ. ಸೀನ್ ಕಟ್ ಆದ್ರೆ ಮಾನ್ಯ ದಿನ ನ್ಯೂಸ್ ಪೇಪರ್ ಎಡಿಟರ್ ಹೀರೋ ಮನೆಗೆ ಬರ್ತಾನೆ. ರಾಯಲ್ ಪ್ರಿನ್ಸಸ್ ನ ಲೈವ್ ಇಂಟರ್ವ್ಯೂ ಅನ್ನ ತಗೊಳ್ತೀನಿ ಅಂತ ಹೇಳಿದ್ದೆ, ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಹೀರೋ ಆ ಥರದ ಯಾವುದೇ ಇಂಟರ್ವ್ಯೂ ಅನ್ನ ನಾನು ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಅದೇ ಸಮಯಕ್ಕೆ ಹೀರೋಯಿನ್ ಫ್ರೆಂಡ್ ಆದಂತಹ ಫೋಟೋಗ್ರಾಫರ್ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಅವನು ಹೀರೋಗೆ ಫೋಟೋಗಳನ್ನ ತೋರಿಸೋದಕ್ಕೆ ಹೋಗ್ತಾನೆ. ಆದರೆ ಹೀರೋ ಅವನನ್ನ ಮಧ್ಯದಲ್ಲೇ ತಡೆದು ಅವನನ್ನ ಪರ್ಸನಲ್ ಫೋಟೋಸು ಅವನ್ನೆಲ್ಲ ಎಲ್ಲರೆದುರು ತೋರಿಸಬಾರ್ದು ಅಂತ ಸ್ಟಿಲ್ ಫೋಟೋಗ್ರಾಫರ್ಗೆ ಸನ್ನೆ ಮಾಡ್ತಾನೆ. ನಂತರ ನ್ಯೂಸ್ ಎಡಿಟರ್ಗೆ ಅಲ್ಲಿಂದ ಹೋಗೋದಕ್ಕೆ ಹೇಳ್ತಾನೆ. ಇನ್ನು ನ್ಯೂಸ್ ಎಡಿಟರ್ ಅಲ್ಲಿಂದ ಹೋಗ್ತಾ ರಾಯಲ್ ಪ್ರಿನ್ಸಸ್ಗೆ ಇಲ್ಲಿ ಸರಿಯಾಗಿದೆ ಅಂತೆ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಇದೆ, ನೀನು ಆಫೀಸ್ಗೆ ಬಾ ಅಂತ ಆತ ಹೇಳ್ತಾನೆ. ಅದಕ್ಕೆ ಹೀರೋ ಸರಿ ನಾನು ಬರ್ತೀನಿ ಅಂತ ಹೇಳ್ತಾನೆ. ಆನಂತರ ಹೀರೋ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ತಾನೆ. ಹೀರೋಯಿನ್ ರಾಣಿಯ ಡ್ರೆಸ್ಸಲ್ಲಿ ಹೊರಕ್ಕೆ ಬರ್ತಾಳೆ. ಹೊರಕ್ಕೆ ಬಂದ ನಂತರ ಎಲ್ಲ ರಿಪೋರ್ಟರ್ಗಳು ಕೂಡ ಆಕೆಯನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಹೀರೋಯಿನ್ ಮಾತ್ರ ಹೀರೋವನ್ನು ನೋಡಿ ತುಂಬ ಎಮೋಷನಲ್ ಆಗ್ತಾಳೆ. ಹೀರೋ ಅವಳನ್ನು ನೋಡಿ ನಗ್ತಾನೆ. ಹೀರೋಯಿನ್ ಕೂಡ ಸಣ್ಣದಾಗಿ ಸ್ಮೈಲ್ ಮಾಡ್ತಾಳೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ. ಆದರೂ ಕೂಡ ಕಣ್ಣೀರು ಕೆಳಕ್ಕೆ ಜಾರದಂತೆ ರಾಯಲ್ ಕ್ವೀನ್ ಕವರಪ್ ಮಾಡ್ಕೊಳ್ತಾಳೆ. ಅದೆಲ್ಲವೂ ಆದ ನಂತರ ಆಕೆ ಪ್ರತಿಯೊಬ್ಬ ರಿಪೋರ್ಟರ್ ಹತ್ರಕ್ಕೆ ಬಂದು ಅವರನ್ನು ಪರಿಚಯ ಮಾಡಿಕೊಳ್ಳತೊಡಗ್ತಾಳೆ. ಆ ಸಂದರ್ಭದಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ತಾನು ತೆಗೆದಂತಹ ಫೋಟೋಗಳನ್ನು ರಾಯಲ್ ಪ್ರಿನ್ಸಸ್ಗೆ ಗಿಫ್ಟ್ ಆಗಿ ಕೊಡ್ತಾನೆ. ಅದನ್ನು ನೋಡಿದಂಥ ಹೀರೋಯಿನ್ ತುಂಬ ಖುಷಿ ಆಗ್ತಾಳೆ. ಆನಂತರ ಆಕೆ ಹೀರೋಗೆ ಶೇಕ್ ಹ್ಯಾಂಡ್ ಕೊಟ್ಟು ಥ್ಯಾಂಕ್ ಯು ಅಂತಾಳೆ. ಹೀರೋ ಕೂಡ ಸಣ್ಣದಾಗಿ ಸ್ಮೈಲ್ ಮಾಡ್ತಾನೆ. ಆನಂತರ ಹೀರೋಯಿನ್ ವಾಪಸ್ ತನ್ನ ಪ್ಲೇಸ್ಗೆ ಹೋಗಿ ಹೀರೋವನ್ನೇ ನೋಡ್ತಾ ಇರ್ತಾಳೆ. ಈತ ಕೂಡ ಅವಳನ್ನು ನೋಡ್ತಾ ಖುಷಿ ಆಗ್ತಾನೆ. ಪ್ರೆಸ್ ಕಾನ್ಫರೆನ್ಸ್ ಮುಗಿಯುತ್ತೆ. ಹೀರೋಯಿನ್ ಅದೇ ಗಾಂಭೀರ್ಯದಿಂದ ತನ್ನ ಅರಮನೆಯೊಳಕ್ಕೆ ಹೊರಟು ಹೋಗ್ತಾಳೆ. ಇತ್ತ ನ್ಯೂಸ್ ರಿಪೋರ್ಟರ್ಗಳೆಲ್ಲರೂ ಕೂಡ ಹೊರಟು ಹೋಗ್ತಾರೆ. ಕೊನೆಗೆ ಹೀರೋ ಒಬ್ಬನೇ ಹೇಳಿಕೊಳ್ಳಲಾಗದಂತಹ ಭಾವನೆಗಳನ್ನು ಅದ್ಮಿಟ್ಟುಕೊಂಡು ನಿಧಾನವಾಗಿ ನಡೀತಾ ಬರ್ತಾನೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ರಾಯಲ್ ಪ್ರಿನ್ಸಸ್ ತನ್ನ ಕೋಟೆಯನ್ನು ತನ್ನ ಚೌಕಟ್ಟನ್ನು ಮೀರಿ ಬರಲಾರದೆ ಹೋಗ್ತಾಳೆ. ಹೀರೋ ಕೂಡ ತನ್ನೊಳಗಿನ ಪ್ರೀತಿಯನ್ನು ಹೇಳಿಕೊಳ್ಳಲಾಗದೆ ಹೋಗ್ತಾನೆ. ಆದರೆ ಇಬ್ಬರಲ್ಲೂ ಕೂಡ ಸಂತೋಷದಿಂದ ಒಂದಷ್ಟು ದಿನಗಳನ್ನು ಕಳೆದಂತಹ ಸಂಭ್ರಮದ ಕ್ಷಣಗಳಿರ್ತವೆ, ಸಿಹಿ ನೆನಪುಗಳೂ ಇರ್ತವೆ. ನಮಸ್ಕಾರ.